ವೆಲ್ಕಮ್ ಬ್ಯಾಕ್ ಗೈಸ್, ನಾನು ನಿಮ್ಮ ದರ್ಶನ್ ಗೌಡ. ಸೊ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ ಎಂಟ್ರಿ ಟೈಮಲ್ಲಿ ನೀವು ಚಾಯ್ಸ್ ಒನ್ ಚೂಸ್ ಮಾಡಿದ್ದಲ್ಲಿ ಫರ್ದರ್ ನಿಮ್ಮ ರೋಡ್ ಮ್ಯಾಪ್ ಹೇಗಿರುತ್ತೆ, ಸೊ ನೀವು ಯಾವ ರೀತಿ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೆ ಗೈಸ್. ಸೊ ಅದರಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೆ ಚಾಯ್ಸ್ ಟೂ ಚೂಸ್ ಮಾಡಿದ್ರೆ ಏನ್ ಮಾಡಬೇಕು ಅಂತ ಹೇಳಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ಅಂತ ಹೇಳಿ. ಬಟ್ ಆ ವಿಡಿಯೋದ ಕಮೆಂಟ್ ಸೆಕ್ಷನ್ ನೀವು ನೋಡಿದ್ದೆ ಅದರಲ್ಲಿ ಫ್ಲಡ್ ಆಗೋಗಿದೆ ಗೈಸ್. ಎಸ್ ಗೈಸ್, ಸೊ ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ ಟು ಚೂಸ್ ಮಾಡಿದ್ರೆ ಏನ್ ಮಾಡಬೇಕು ಅದ್ರ ಬಗ್ಗೆ ಕೂಡ ಇದೇ ರೀತಿ ಒಂದು ಡೀಟೇಲ್ ವಿಡಿಯೋ ಬೇಕು ಅಂತ ಹೇಳಿ ಸುಮಾರು ಜನ ನಾನು ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇದ್ರಿ. ಸೊ ನಾನು ಅದಕ್ಕೋಸ್ಕರ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಅದ್ರಲ್ಲಿ ನಿಮ್ಮೆಲ್ಲರಿಗೂ ಕೂಡ ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಅಲ್ಲಿ ನೀವೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಗೈಸ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ, ಸೊ ಇಷ್ಟಕ್ಕಾಗಲೇ ಸಬ್ಸ್ಕ್ರೈಬ್ ಆಗೈತಿರ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್. ಏನಕ್ಕೆ ಅಂತ ಹೇಳಿದ್ರೆ ಈ ಚಾನಲ್ ಇದೇ ರೀತಿ ಲೈವ್ ಅಪ್ಡೇಟ್ಸ್ ಆಗಿರ್ಬೋದು ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗಿರ್ಬೋದು ಮತ್ತೆ ನನ್ನ ಹಾನೆಸ್ಟ್ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು ನಾನು ಶೇರ್ ಮಾಡ್ತಾನೆ ಬಂದಿದ್ದೀನಿ. ಮುಂದೆನೂ ಕೂಡ ಇದೇ ರೀತಿ ಮಾಡ್ತಾನೆ ಬರ್ತೀನಿ ಅನ್ನೋ ಭರವಸೆಯನ್ನು ನೀಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ. ನೀವು ಚಾಯ್ಸ್ ಟು ಸೆಲೆಕ್ಟ್ ಮಾಡ್ತೀರಾ, ಸೊ ನೀವು ಚಾಯ್ಸ್ ಟು ಎಲ್ಲರೂ ಸೆಲೆಕ್ಟ್ ಮಾಡ್ತಾರೆ ಬ್ರೋ, ಅದರಲ್ಲಿ ಏನಿದೆ ಸ್ಪೆಷಲ್? ಸೊ ಚಾಯ್ಸ್ ಎಂಟ್ರಿ ಲಿಂಕ್ ರಿಲೀಸ್ ಆಗುತ್ತೆ, ಸೊ ಅದಾಗ್ತಿದ್ದಂಗೆ ನಾವು ಚಾಯ್ಸ್ ಟು ಸೆಲೆಕ್ಟ್ ಮಾಡ್ತೀವಿ ಅಂತ ನೀವು ಹೇಳ್ತೀರಾ. ಬಟ್ ಅದ್ರ ಮುಂದೆ ಏನಿರುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ ಇದೆ ನಿಮ್ಮ ಅಡ್ಮಿಷನ್ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೀಜರ್ ಅಲ್ಲಿ. ಸೊ ನಿಮ್ಮ ಮುಂದೆ ಏನೇನು ಮಾಡಬೇಕು ಅಂತ ಹೇಳಿ ನಾನು ಒಂದೊಂದು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ ಗೈಸ್. ಏನಕ್ಕೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕವರ್ ಆಗಿದ್ದಾದ್ರೆ ನೀವು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ. ಯಾ, ಚಾಯ್ಸ್ ಟು ಸೆಲೆಕ್ಟ್ ಆಯಿತು. ಚಾಯ್ಸ್ ಟು ಸೆಲೆಕ್ಟ್ ಆಗ್ತಿದ್ದಂಗೆ ಸೊ ಫಸ್ಟ್ ರೌಂಡ್ಗಿಂತ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಗೈಸ್. ಎಸ್ ಗೈಸ್, ಸೊ ನೀವು ಫಸ್ಟ್ ರೌಂಡಲ್ಲಿ ಏನಿತ್ತು, ಸೊ ಚಾಯ್ಸ್ ಟು ಸೆಲೆಕ್ಟ್ ಮಾಡಿದ್ದಂಗೆ ನಿಮ್ಮ ಕೆಲಸ ಮುಗ್ದಿತ್ತು, ಸೊ ಆರಾಮಾಗಿದ್ರಿ ನೀವು. ಸೊ ನಾವು ಚಾಯ್ಸ್ ಟು ಸೆಲೆಕ್ಟ್ ಮಾಡಿದ್ವಿ, ಸೆಕೆಂಡ್ ರೌಂಡ್ ವೇಟ್ ಮಾಡೋಣ ಅಂತ ಹೇಳಿ. ಬಟ್ ಇಲ್ಲಿ ಆ ರೀತಿ ಆಗಲ್ಲ. ಸೊ ನೀವು ಚಾಯ್ಸ್ ಟು ಸೆಲೆಕ್ಟ್ ಮಾಡಿದ್ರಿ ಇಲ್ಲಿ, ಸೊ ಯು ಆರ್ ವೇಟಿಂಗ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್. ಬಟ್ ಅಲ್ಲಿ ನೀವು ನಿಮ್ಮ ಫೀಸ್ನ ನೀವು ಕಟ್ಟಬೇಕಾಗತ್ತೆ. ಎಸ್ ಗೈಸ್, ಇವಾಗ ನೀವು ಚಾಯ್ಸ್ ಟು ಅಂದ್ರೆ ಏನು, ನಾನು ಈಗ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ನ ನಾನು ಹೋಲ್ಡ್ ಮಾಡ್ತೀನಿ, ಬಟ್ ಅಂದ್ರೂ ನಾನು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ. ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಸೊ ನೀವು ಇವಾಗ ನೀವು ಫಸ್ಟ್ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಸಿಕ್ಕಿದೆಯಲ್ಲ ಕಾಲೇಜ್, ನೀವೇನು ಹೋಲ್ಡಲ್ಲಿ ಇಟ್ಟಿದ್ದೀರಾ ಅದ್ರ ಫೀಸ್ನ ನೀವು ಪೇ ಮಾಡಬೇಕಾಗತ್ತೆ. ಸೊ ನೀವು ಕೇಳ್ಬೋದು, ಸೊ ನಾವು ನೆಕ್ಸ್ಟ್ ರೌಂಡಲ್ಲಿ ಅಕಸ್ಮಾತ್ ಬೇರೆ ಕಾಲೇಜ್ ಸಿಗುತ್ತೆ ಬ್ರೋ, ಅವಾಗ ನಾವೀಗ ಕಟ್ಟಿರೋ ಫೀಸ್ ವೇಸ್ಟ್ ಆಗುತ್ತೆ ಅಂತ ಹೇಳಿ. ನೋ ಗೈಸ್, ಸೊ ಇಲ್ಲಿ ಏನು ನೀವು ಫೀಸ್ ಕಟ್ಟಿರ್ತೀರಾ, ಸೊ ಅದು ಹೋಗಿ ನಿಮ್ಮ ನಿಮಗೆ ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಅಕಸ್ಮಾತ್ ನಿಮಗೆ ಹೈಯರ್ ಆರ್ಡರ್ ಅಂದರೆ ನಿಮ್ಗೆ ಆಪ್ಷನ್ಸ್ ಯಾವುದು ನಿಮ್ಗಿದ್ಕಿಂತ ಮೇಲಿತ್ತು ಅಥವಾ ನಿಮ್ಗಿದ್ಕಿಂತ ಯಾವ್ದು ಬೇಕು ಅಂತ ನೀವು ಡಿಸೈಡ್ ಮಾಡ್ತೀರಾ, ಸೊ ಬೇರೆ ಕಾಲೇಜ್ ಅಥವಾ ಬೇರೆ ಬ್ರಾಂಚ್ ಅಲಾಟ್ ಆಗಿದೆ ಅದರಲ್ಲಿ, ಸೊ ದಿಸ್ ಫೀಸ್ ವಿಲ್ ಮೈಗ್ರೇಟ್ ಓವರ್ ದೇ. ಸೊ ನೀವು ಇಲ್ಲೇನು ಫೀಸ್ ಕಟ್ಟಿರ್ತೀರಾ, ಸೊ ಅದು ಅಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಮತ್ತೆ ಇದರಲ್ಲಿ ಇನ್ನೊಂದು ಡೌಟ್ ಬರ್ಬೋದು, ಸೊ ಏನಾದರೂ ಚೇಂಜಸ್ ಇದ್ರೆ, ಸಪೋಸ್ ನನಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ಮತ್ತೆ ಕೋರ್ಸ್ಗೆ ಒಂದು ಇಷ್ಟು ಫೀಸ್ ಇರುತ್ತೆ 90,000, ಬಟ್ ನನಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸಿಗೋ ಕಾಲೇಜ್ಗೆ 50,000 ಆ ರೀತಿ ಇರುತ್ತೆ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಡಿಫ್ರೆನ್ಸ್ ಅಮೌಂಟ್ ಇದೆಯಲ್ಲ, ಸೊ ಯು ವಿಲ್ ಬಿ ರೀಫಂಡೆಡ್ ಗೈಸ್. ಸೊ ಅದ್ರ ಬಗ್ಗೆ ನೀವು ಯಾವುದೇ ರೀತಿ ಟೆನ್ಷನ್ ತಗೊಳಕ್ ಬೇಡ, ಇಲ್ಲಿ ಡಿಫ್ರೆನ್ಸ್ ಅಮೌಂಟ್ ನಿಮಗೆ ರೀಫಂಡ್ ಆಗುತ್ತೆ ಡೆಫಿನೆಟ್ಲಿ. ಸೊ ಎರಡು ಮೈನ್ ಡೌಟ್ ಕ್ಲಿಯರ್ ಆಯಿತು. ಸೊ ನಾವು ಚಾಯ್ಸ್ ಟು ಚೂಸ್ ಮಾಡಿದ್ರೆ ನಾವು ಫೀಸ್ ಕಟ್ಟಬೇಕಂತ ಹೇಳಿ, ಎಸ್ ನೀವು ಫೀಸ್ ಕಟ್ಟಬೇಕಾಗತ್ತೆ. ಸೊ ಚಲನ್ ನಿಮಗೂ ಕೂಡ ಚಲನ್ ಜನರೇಟ್ ಆಗುತ್ತೆ. ನಿಮ್ಮ ಚಲನ್ನ ತಗೊಂಡು ನೀವು ನಿಮ್ಮ ರೆಸ್ಪೆಕ್ಟಿವ್ ಬ್ಯಾಂಕ್ಸ್ಗೆ ಹೋಗಿ ನೀವು ನಿಮ್ಮ ಕಾಲೇಜ್ ಏನು ಸೆಕೆಂಡ್ ರೌಂಡಲ್ಲಿ ಹೋಲ್ಡ್ ಇಟ್ಟಿರ್ತೀರಲ್ಲ, ಸೊ ಹೋಲ್ಡ್ ಇಟ್ಟಿರೋ ಕಾಲೇಜ್ ಹೆಸರಲ್ಲಿ ನೀವು ಫೀಸ್ನ ಪೇ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ. ಬಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಏನಾದರೂ ನಿಮಗೆ ಹೈಯರ್ ಆರ್ಡರ್ ಅಥವಾ ಬೇರೆ ಕಾಲೇಜ್ ಅಥವಾ ಬೇರೆ ಕೋರ್ಸ್ ಸಿಕ್ಕಿದ್ದೆ ಆದಲ್ಲಿ, ಸೊ ಈಗ ನೀವೇನು ಫೀಸ್ ಕಟ್ಟಿರ್ತಿರಲ್ಲ ಇದೇ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಡೌಟ್ ಏನಿತ್ತು, ಸೊ ಡಿಫ್ರೆನ್ಸ್ ಅಮೌಂಟ್ ಏನಾದರೂ ಇದ್ರೆ ಡಿಫ್ರೆನ್ಸ್ ಇದ್ರೆ ಅದು ನಿಮಗೆ ರೀಫಂಡ್ ಆಗುತ್ತೆ ಅಂತ ಹೇಳಿ. ಸೊ ದಟ್ ವಿಲ್ ಬಿ ರೀಫಂಡೆಡ್, ಅದ್ರ ಬಗ್ಗೆ ಯಾವುದೇ ರೀತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟ ಆಯಿತು, ನೀವು ಚಲನ್ ಡೌನ್ಲೋಡ್ ಮಾಡಿದ್ರಿ ಮತ್ತೆ ನಿಮ್ಮ ಪೇಮೆಂಟ್ ಕೂಡ ಆಯಿತು. ಸೊ ಪೇಮೆಂಟ್ ಆಗ್ತಿದ್ದಂಗೆ ನಿಮ್ಮ ಅಲ್ಲಿಗೆ ನಿಮ್ಮ ಪ್ರೋಸೆಸ್ ಐ ಮೀನ್ ಸ್ವಲ್ಪ ಹೋಲ್ಡ್ಗೆ ಬಂದಂಗೆ. ಸೊ ನಾನು ಎಂಡ್ ಅಂತ ಹೇಳ್ತಿಲ್ಲ, ಏನಕ್ಕೆ ಅಂತ ಹೇಳಿದ್ರೆ ಚಾಯ್ಸ್ ಟು ಚೂಸ್ ಮಾಡಿದ್ದೀರಾ ಅಂತಂದರೆ ನೀವು ನೆಕ್ಸ್ಟ್ ರೌಂಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡೋಕೆ ಇಷ್ಟಪಡ್ತೀರಾ. ಸೊ ಅಲ್ಲಿಗೆ ನಿಮ್ಮ ಪ್ರೋಸೆಸ್ ಏನಿದೆ ಒಂದು ಹೋಲ್ಡ್ಗೆ ಬರುತ್ತೆ. ಸೊ ನೀವು ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡ್ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗೋವರೆಗೂ ಯು ಆರ್ ಫ್ರೀ, ಐ ಮೀನ್ ನಿಮ್ಮ ಕೆಲಸ ಮುಗೀತು ಅಂತ ಹೇಳಿ. ಸೊ ನೀವು ಸೆಕೆಂಡ್ ರೌಂಡಲ್ಲಿ ಏನು ನಿಮ್ಮ ಕೆಲಸಗಳಿತ್ತು, ಸೊ ಅದು ಮುಗ್ದಿದೆ. ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ದು ಶೆಡ್ಯೂಲ್ ರಿಲೀಸ್ ಆಗೋವರೆಗೂ ವೇಟ್ ಮಾಡ್ಬೋದು. ವೇಟ್ ಮಾಡ್ತಾ ನೀವು ನಮ್ಮ ಚಾನಲ್ಲಿರೋ ವೀಡಿಯೋಸ್ನ ನೀವು ನೋಡ್ತಾ ಇರಬೇಕು ಅಂತ ಹೇಳಿ ಅರ್ಥ ಆಯ್ತಾ? ಸೊ ಇದಿಷ್ಟ ಆಗಿತ್ತು ಗೈಸ್ ಇವತ್ತಿನ ವೀಡಿಯೋಸ್. ನಾನು ಈ ಆಸ್ಪೆಕ್ಟ್ಸ್ನ ಕವರ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋ ಮಾಡಿದ್ದಾಯ್ತು. ಸೊ ಇದಲ್ದೇ ಇನ್ನೂ ಕೂಡ ನಿಮ್ಗೆ ಏನಾದರೂ ಬೇರೆ ರೀತಿ ಡೌಟ್ಸ್ ಇದ್ದಿದೆ ಅದರಲ್ಲಿ, ಸೊ ಇಮಿಡಿಯೇಟ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬಿಡಿ. ಸೊ ನಾನು ಕೂಡ ಯಾವಾಗಲೂ ಆಕ್ಟಿವ್ ಇರ್ತೀನಿ, ಮುಂದೆ ಏನು ಮಾಡ್ಬೋದು ಅಂತ ಅದು ಕೂಡ ಯೋಚನೆ ಮಾಡ್ತೀನಿ. ಮತ್ತೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿಬಿಡಿ ಗೈಸ್. ಮುಂದೆ ಇದೇ ರೀತಿ ವೀಡಿಯೋಸ್ ಮಾಡ್ಲಿಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಮತ್ತೆ ನನ್ನ ಜೊತೆ ಏನಾದರೂ ಒನ್ ಟು ಒನ್ ಇಂಟ್ರಾಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ನನ್ನೇ ಪರ್ಸನಲಿ ಡೌಟ್ಸ್ ಕೇಳಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಂತೂ ಡಿಸ್ಕ್ರಿಪ್ಷನ್ ಕೊಟ್ಟೇ
ಜಾಯ್ನ್ ಆಗ್ಬಿಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬಿಡಿ ಗೈಸ್ ವಿಡಿಯೋನ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು, ನೆಕ್ಸ್ಟ್ ವೀಡಿಯೋ ಸಿಗೋಣ, ಬಾಯ್.